ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾನುವಾರ, ಇವತ್ತು ನನ್ನ ಪ್ರಯಾಣ ಉಚ್ಚಿಲ ದೇವಸ್ಥಾನಕ್ಕೆ. ಶ್ರೀ ಮಹಾಲಕ್ಷ್ಮಿಯ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇವೆ ನನ್ನ ಕುಟುಂಬ ಸಮೇತರಾಗಿ. ಇದು ನಿಮಗೆ ಉಡುಪಿ ಹತ್ತಿರ ಬರುತ್ತೆ, ಮಂಗಳೂರಿಂದ ನಿಮಗೊಂದು 3.25 ಗಂಟೆಯ ಪ್ರಯಾಣ ಆಗ್ಬೋದು. ಬಸ್ಸಿನ ವ್ಯವಸ್ಥೆಗೆ ಏನೂ ತೊಂದರೆ ಇಲ್ಲ, ನಾನು ಮೊದಲನೇ ಬಾರಿ ಹೋಗ್ತಾ ಇರೋದು. ಸ್ನೇಹಿತರೆ ಬನ್ನಿ, ಹೋಗಿ ನೋಡ್ಕೊಂಬೋಣ ನಮ್ಮ ಶ್ರೀ ಮಹಾಲಕ್ಷ್ಮಿಯ ದೇವಾಲಯ ಉಚ್ಚಿಲ ದೇವಸ್ಥಾನಕ್ಕೆ ಬನ್ನಿ. ಸ್ನೇಹಿತರೆ, ಈಗ ನಾವು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡಿದ್ದೇವೆ. ಈಗ ಮಂಗಳೂರಿಂದ ನಿಮಗೆ ಉಡುಪಿಗೆ ಹೋಗೋ ದಾರಿ ಸಿಗತ್ತೆ ನಿಮಗೆ. ಅದು ಹತ್ತತ್ರ ಒಂದು 3.25 ಗಂಟೆ ಜರ್ನಿ ಅಂತ ಹೇಳ್ಬೋದು. ನೀವು ಬಸ್ಸಲ್ಲಿ ಬರೋದಾದರೆ ನಿಮಗೆ 60 ರೂಪಾಯಿ ಬಸ್ ಟಿಕೆಟ್ ಬೀಳುತ್ತೆ ನಿಮಗೆ ಪರ್ ಹೆಡ್ಡಿಗೆ. ಕಾರಲ್ಲಾದರೆ ನಿಮಗೆ 1/2 ಗಂಟೆ ಸಾಕು ನಿಮಗೆ ಬರೋದಕ್ಕೆ, ಯಾಕಂದರೆ ಹೈವೇ ರೋಡ್ ತುಂಬ ಚೆನ್ನಾಗಿದೆ, ಆರಾಮ್ಸೆ ಬರ್ಬೋದು ನೀವು. ನಿಮಗಲ್ಲಿ ದೂರದಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ಅದೇ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಸ್ನೇಹಿತರೆ ಬನ್ನಿ, ಹೋಗಿ ನೋಡ್ಕೊಂಬೋಣ ಹೇಗಿದೆ ದೇವಸ್ಥಾನ ಅಂತ ಹೇಳಿ. ಸ್ನೇಹಿತರೆ ಕಾಣ್ತಾ ಇದೆಯಲ್ಲ ಮಹಾಗೋಪುರ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಕಾಪು ತಾಲೂಕು, ಉಡುಪಿ ಜಿಲ್ಲೆ. ಹೇಳ್ದಂಗೆ ಉಡುಪಿ ಹತ್ತನೇ ಬರುತ್ತಿದ್ದು ನಿಮಗೆ. ಉಡುಪಿಯಿಂದ ನೀವು ಇಲ್ಲಿಗೆ ಬರೋದಾದರೆ ನಿಮಗೊಂದು 20 ನಿಮಿಷ ಸಾಕಬಹುದು ಅಂತ ಅಂದ್ಕೊಳ್ತೀನಿ ನಾನು. ಮಂಗಳೂರಿಂದ ಬಸ್ಸಲ್ಲಿ ಬರೋದಾದರೆ 3.25 ಗಂಟೆ ಬೇಕಾಗುತ್ತೆ ಸ್ನೇಹಿತರೆ. ಮಂಗಳೂರಿಂದ ಉಚ್ಚಿಲ ಟೆಂಪಲ್ಗೆ ಬಸ್ ಟಿಕೆಟ್ ಬಂದು 60 ರೂಪಾಯಿ ಆಗುತ್ತೆ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತೇಳಿ. ಇದು ಉಚ್ಚಿಲ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂಥ ಆನೆಗಳು ನೋಡ್ಬೋದು ಇಲ್ಲಿ. ಇಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಇದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಇಲ್ಲಿ ಸುಂದರವಾದ ಕಲ್ಲಿನ ಮೂರ್ತಿ. ಈ ಕಡೆ ಬಂದರೆ ಇಲ್ಲೂ ಒಂದು ಆನೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ದೇವಸ್ಥಾನದ ಮುಂಭಾಗ ನೋಡ್ತಾ ಇದ್ದೀರಲ್ಲ. ಬನ್ನಿ ಸ್ನೇಹಿತರೆ, ಹೋಗಿ ದೇವಸ್ಥಾನವನ್ನು ನೋಡ್ಕೊಂಬರೋಣ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತೇಳಿ. ಈಗ ಬನ್ನಿ ಒಳಗಡೆ ಹೋಗೋಣ. ಶ್ರೀ ಮಹಾಲಕ್ಷ್ಮಿ ದೇವರ ಸನ್ನಿಧಿ ಉಚ್ಚಿಲ. ಸ್ನೇಹಿತರೆ ಇದು ನೋಡ್ಬೋದು, ಇದು ಪರಿಸರ ಹೇಗಿದೆ ದೇವಸ್ಥಾನದ ಅಂತೇಳಿ. ಇಲ್ಲಿ ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆ ಉಂಟು. ದೊಡ್ಡ ಸಭಾಂಗಣ, ಶ್ರೀಮತಿ ಶಾಲಿನಿ ಡಿ ಜಿ ಶಂಕರ್ ತೆರೆದ ಸಭಾಂಗಣ. ಇವ್ರು ಕಟ್ಟಿಸ್ತಕ್ಕಂಥ ವ್ಯಕ್ತಿಯ ಹೆಸರು ನೋಡ್ತಾ ಇದ್ದೀರಲ್ಲ. ತುಂಬಾ ಸುಂದರವಾದ ಪರಿಸರ, ಶಾಂತವಾಗಿದೆ. ಬನ್ನಿ ಒಳಗಡೆ ನೋಡ್ಕೊಂಬೋಣ ಸ್ನೇಹಿತರೆ. ಇದು ನೋಡ್ಬೋದು ಸ್ನೇಹಿತರೆ, ವಸಂತ ಮಂಟಪ ಅಂತೇಳಿ. ಕೋಲ ಕರ್ಣಿಕೆಲ್ಲ ಈ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಅಲ್ಲಿ ನೋಡ್ಬೋದು ನೀವು ಹೋಮ ಆಗ್ತಾ ಇದೆ, ವೇದ ಮಂತ್ರಗಳ ಘೋಷೋಚ್ಚಾರಣೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದು ಸೇವಾ ಕೌಂಟರ್, ನೀವಿಲ್ಲಿ ಏನಾದರೂ ಸೇವೆಯನ್ನು ಮಾಡಿಸ್ಬೇಕು ಅಂತಿದ್ರೆ ದೇವಿಗೆ ಇಲ್ಲಿ ನೀವು ತೊಗೊಬೋದು. ನೋಡ್ತಾ ಇದ್ದೀರಲ್ಲ ಅಲ್ಲಿ ಪ್ರತಿಯೊಂದು ಸೇವೆಗೂ ಎಷ್ಟು ಹಣ ಆಗುತ್ತೆ ಅಂತೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ತಕ್ಕಂಗೆ ಭಕ್ತಾದಿಗಳು ಸೇವೆಯನ್ನು ಇಲ್ಲಿ ಸಲ್ಲಿಸೋಕ್ಕೆ ತೊಗೊಬೋದು ನೀವು. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದು ದೇವಸ್ಥಾನದ ಮುಂಭಾಗ. ಸಂಪೂರ್ಣ ಮೇಲೆ ತಾಮ್ರದಿಂದ ಕವರ್ ಮಾಡಿದ್ದಾರೆ. ಹಾಗೆ ಸಾಧಾರಣ ನಾನು ಹೇಳ್ತಾ ಇದ್ದೆ, ನಾನು ಮಂಗಳೂರಿನಲ್ಲಿ ಇರ್ತಕ್ಕಂಥ ಮಂಗಳೂರಿನ ಮತ್ತು ಮಂಗಳೂರಿನ ಆಸುಪಾಸಿನ ದೇವಸ್ಥಾನಗಳೆಲ್ಲ ಸಾಧಾರಣವಾಗಿ ಮರದಲ್ಲಿ ಮಾಡಿರ್ತಾರೆ ಡಿಸೈನ್ಸ್ನೆಲ್ಲ. ನೀವು ನೋಡ್ಬೋದು ನಮ್ಮಲ್ಲಿ ನಮ್ಮ ಕಡೆ ಆದರೆ ಹೇಗೆ ಅಂದರೆ ಕಲ್ಲಲ್ಲಿ ಮಾಡಿರ್ತಾರೆ, ಇಲ್ಲಿ ಮರದಲ್ಲಿ ಮಾಡಿರ್ತಾರೆ, ಮರ ಮತ್ತು ಕಲ್ಲನ್ನ ಸೇರಿಸಿ. ನೋಡ್ಬೋದು ನೀವು ಇಲ್ಲಿ ಮೇಲ್ಛಾವಣಿ ಸಂಪೂರ್ಣವಾಗಿ ಬೀಟೆ ಮರದಿಂದ ಮಾಡಿದ್ದಾರೆ, ಬೀಟೆ ಅಥವಾ ಟೀಕ್ ಮರದಿಂದ ಮಾಡಿದ್ದಾರೆ. ನೋಡ್ತಾ ಇದ್ದಿರಲ್ಲ ಅಲ್ಲಿ ಡಿಸೈನ್ಸ್ನೆಲ್ಲ, ಕೆಳಗಡೆ ಪೋರ್ಷನ್ನು ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ಇದು ನಾಗಾಲಯ, ನೀವು ನೋಡ್ಬೋದು ನಾಗಾಲಯ ಮುಖ್ಯ ದೇವಸ್ಥಾನದಿಂದ ಹೊರಭಾಗದಲ್ಲಿದೆ, ಇಲ್ಲಿದೆ ನಾಗಾಲಯ ಅಂತೇಳಿ. ಇಲ್ಲಿ ನಾಗಬ್ಬನ ಮತ್ತು ನಾಗರನಿಗೆ ವಿಶೇಷವಾದತಕ್ಕಂಥ ಪೂಜೆನ ಸಲ್ಲಿಸ್ತಾರೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ಸ್ನಲ್ಲೆಲ್ಲ ಇದು ತುಂಬ ಜಾಸ್ತಿ ಇದೆ, ನಾಗಬ್ಬನ ನಾಗ ಆರಾಧನೆ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲಲ್ಲ. ಹಾಗಾಗಿ ಫಸ್ಟ್ ನಾವು ಇದ್ರ ದರ್ಶನ ಮಾಡಿಕೊಂಡು ನಂತರ ನಾವು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಹೊರಡೆ ಹೋಗ್ತೇವೆ. ಬನ್ನಿ ಸ್ನೇಹಿತರೆ, ನಾಗಾಲಯಕ್ಕೆ ಹೋಗೋಣ. ದೇವಸ್ಥಾನದ ಸುತ್ತಲೂ ಈ ಒಂದು ಈ ಥರದ ಒಂದು ಸುಂದರವಾದ ಕಲ್ಲಿನ ಕಂಬಗಳನ್ನ ಹಾಕಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಸ್ನೇಹಿತರೆ ನೋಡ್ಬೋದು ದೇವರ ದೇವಸ್ಥಾನದ ಒಳಗಡೆಗೆ ಯಾವುದೇ ಥರ ವಿಡಿಯೋ ಆಗಲಿ ಫೋಟೋ ಆಗಲಿ ಮಾಡೋ ಹಂಗಿಲ್ಲ, ಹಾಗಾಗಿ ನಾನು ಒಳಗಡೆ ಮಾಡೋದಿಲ್ಲ.
ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ಇಲ್ಲಿ ರಾಮಾಯಣದ ಕೆಲವೊಂದು ಸನ್ನಿವೇಶಗಳನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಸುತ್ತ ಈ ಥರ ಒಂದು ಆತ್ಮ ಹಾಕಿದ್ದಾರೆ ಅವರು. ಬಿಲ್ಲು ವಿದ್ಯೆ, ರಾಮ ಬಿಲ್ ಕಲಿತಾ ಇರೋದು ನೋಡ್ತಾ ಇದ್ದೀರಲ್ಲ. ಹಾಗೇ ಬನ್ನಿ ನೋಡಿ, ಇಲ್ಲಿ ತಾಟಕ ವಧಾ ಪ್ರಸಂಗ ಹಾಗೆ ಸಣ್ಣ ಸಣ್ಣ ಕಲಾಕೃತಿಯಲ್ಲಿ ಹಾಕಿದ್ದಾರೆ ಎಲ್ಲದೂ. ಅಹಲ್ಯ ಶಾಪ ವಿಮೋಚನೆ, ಶಿವಧನಸ್ಸು ಭಂಗ ನೋಡ್ತಾ ಇದ್ದೀರಲ್ಲ ಹೀಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಕಪಟ ವೇಷದ ರಾವಣ, ಹೀಗೆ ಎಲ್ಲ ಲಕ್ಷ್ಮಣ ರೇಖೆಯನ್ನು ದಾಟು ಸೀತೆ ರಾವಣನಿಗೆ ಭಿಕ್ಷೆ ಕೊಡಕ್ಕೆ ಹೋದಾಗ ಸೀತೆಯನ್ನು ರಾವಣ ಅಪಹರಿಸತಕ್ಕಂಥ ಸನ್ನಿವೇಶ ಅದು. ಅದನ್ನು ಜೊತೆಯಲ್ಲಿ ಸುಂದರವಾಗಿ ತೋರಿಸಿದ್ದಾರೆ. ಸೀತಾಪಹರಣ ಜಟಾಯು ಕಾಳಗ, ಇದೇ ರಾಮನಿಗೆ ಹೇಳೋದು, ಜಟಾಯು ಪಕ್ಷಿನ ಹೇಳೋದು ರಾಮನಿಗೆ ಎಲ್ಲಿ ಸೀತೆಯನ್ನು ತೊಗೊಂಡೋಗಿದ್ದಾರೆ ಅಂತೇಳಿ ದಿಕ್ಕನ್ನು ತೋರಿಸಿದ್ರೆ ಜಟಾಯು. ಸೀತಾನ್ವೇಷಣೆ ಹೇಳಿದ್ದಲ್ಲ ಆವಾಗಲೇ, ರಾಮನ ತೊಡೆಯ ಮೇಲೆ ಜಟಾಯು ಪಕ್ಷಿಗೆ ಮೋಕ್ಷ ಸಿಗತ್ತೆ. ಕದಂಬ ಬಾಹು ನೋಡ್ಬೋದು, ರಾಕ್ಷಸ ರಾಮ ಮತ್ತು ಲಕ್ಷ್ಮಣನ ಹೀಗೆ ಇಟ್ಕೊಂಡಿದ್ದಾರೆ ಅಂತೇಳಿ. ಶಬರಿಯ ಆತಿಥ್ಯ, ರಾಮನಿಗೋಸ್ಕರ ವರ್ಷಗಟ್ಟಲೆ ಕಾದು ರಾಮ ಸಿಕ್ಕಿದಾಗ ಶಬರಿ ಅವನಿಗೆ ಹಣ್ಣನ್ನು ಕೊಡ್ತಕ್ಕಂಥ ಒಂದು ಸನ್ನಿವೇಶ. ಹೀಗೆ ರಾಮಾಯಣದ ಎಲ್ಲ ಒಂದು ಅಧ್ಯಾಯದ ಒಂದೊಂದು ಆಯ್ದ ಭಾಗಗಳನ್ನ ಇಲ್ಲಿ ಈ ಥರ ಹಾಕ್ತಾ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ರಾಮ ಸೇತು, ಸೇತುವೆಯನ್ನು ಕಟ್ತಾ ಇರೋದು ವಾನರ ಸೇನೆಯಿಂದ. ರಾವಣ ರಥದ ಶ್ವೇತಛತ್ರ ಭಂಗ ನೋಡ್ತಾ ಇದ್ದೀರಲ್ಲ. ಕುಂಭಕರ್ಣವಧ ಪ್ರಸಂಗ, ರಾಮ ಮತ್ತು ಪರಶುರಾಮನ ನಡುವೆ ಯುದ್ಧ. ವಿದ್ಯಾಭ್ಯಾಸ, ತುರಗ ಬಂಧನ, ಹಾಗೆ ಕೊನೆಯದಾಗಿ ವಾಲ್ಮೀಕಿಯಿಂದ ರಾಮಾಯಣ ರಚನೆ. ಕೊನೆ ಇವರು ವಾಲ್ಮೀಕಿಯವರು ಈ ಮಹಾಗ್ರಂಥವನ್ನು ಬರೀತಾರೆ, ರಾಮಾಯಣನ ಮಹಾಗ್ರಂಥವನ್ನು ಬರೀತಾರೆ. ಅದನ್ನು ನಮ್ಮ ಉಚ್ಚಿಲ ದೇವಸ್ಥಾನದ ಸುತ್ತಲೂ ತುಂಬ ಚೆನ್ನಾಗಿ ದೃಶ್ಯದ ಮೂಲಕ ತೋರಿಸಿದ್ದಾರೆ. ಬಂದಾಗ ಖಂಡಿತ ತಪ್ಪದೇ ನೋಡಿ ಅದನ್ನು. ಹೇಳೀಗ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು Thank you.